ಅದು ಆ ವಿಡಿಯೋ ಏನಕ್ಕೆ ತೋರಿಸಿದ್ದು ಅಂದರೆ ನಾನು ನಿಮ್ಮ ಥರನೇ ಅಂತ ಪ್ರೂವ್ ಮಾಡೋದಕ್ಕೆ ಅಷ್ಟೆ. ಹಾಂ, ಆಮೇಲೆ ಅವ್ರು ಏನೇನೋ, ನಿಮ್ಮ ಹೆಸರು ಏನು ಹೇಳಿ? ಸಂಧ್ಯಾ. ಅವರು ನಾನು ಆ್ಯಕ್ಚುಲಿ ಪ್ರೊಫೈಲ್ನ ಇಂಗ್ಲೀಷಲ್ಲಿ ಕಳಿಸಿದ್ದು, ಅವರು ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ರಿ. ತುಂಬ ಕಷ್ಟಪಟ್ಟಿದ್ರು ಪಾಪ. ಅವ್ರು ಏನೇನೋ ಹೇಳಿದ್ರಲ್ವಾ, ಅದೆಲ್ಲ ಡೌಟ್ ಇರುತ್ತಲ್ವಾ, ಇವನಾ ಡೌಟ್ ಇರುತ್ತೆ ತಾನೆ, ಅದಕ್ಕೆ ಎಲ್ಲ ಪ್ರೂವ್ ಮಾಡೋ ಥರ ಒಂದು ವಿಡಿಯೋ. ಅದು ನನ್ನ ಸ್ಟೂಡೆಂಟ್ ಲೈಫಲ್ಲಿ ಮಾಡಿದ ವಿಡಿಯೋ ಅದು. ಅದ್ರ ಬೇಸ್ ಮೇಲೆ ಒಬ್ಬರು ಡಾಕ್ಟರ್ ಪದ್ಮಾವತಿ ಅನ್ನೋರು ನನ್ನ ಪ್ರೊಫೈಲ್ನ ಬರೆದಿರೋದು ಇಂಗ್ಲೀಷಲ್ಲಿ. ಅದನ್ನು ಇವತ್ತು ಸಂಧ್ಯಾ ಹೆಚ್ ಡಿ ಕೋಟೆಯಲ್ಲಿ ಕನ್ನಡ ಮಾಯ ಮಾಡಿಬಿಟ್ರು. ಥ್ಯಾಂಕ್ ಯು ಸೊ ಮಚ್ ಫಾರ್ ದ್ಯಾಟ್. ಇವರು ಸರ್ ಹೇಳಿದ್ರಲ್ಲ, ಅರುಣ್ ಕುಮಾರ್ ಸರ್, ನಾವು ಸ್ವಲ್ಪ ಜಿಮ್ ಕಡೆ ಎಲ್ಲ ಓಡಾಡಿದ್ದೀವಿ ಅಂದರೆ ನೀವು ಜಿಮ್ ಒಳಗೆ ಓಡಾಡಿದ್ರಿ, ನಾವು ಹೊರಗಡೆ ಓಡಾಡ್ತೀವಿ. ಕಿಟ್ಟಿ ಅಂತ ಗೊತ್ತಿರ್ಬೇಕಲ್ಲ ನಿಮಗೆ, ಕಿಟ್ಟಿ ಅವರು ನಮ್ಮ ಮನೆ ಹತ್ರನೇ ಇರೋದು. ಹಾಂ, ಅಂದರೆ ಜಿಮ್ ಕಿಟ್ಟಿ, ಹಾಂ ಅವರು ನಮ್ಮ ಮನೆ ಹತ್ರನೇ ಇರೋದು. ಪಾನಿಪುರಿ ತಿನ್ಕೊಂಡು ಬೆಳೆದವ್ರು ಅವರು ಜಿಮ್ ಬಾಡಿ. ನಾವು ಸ್ಕೂಲ್ಗೆ ಆಮೇಲೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ಆ ಜಿಮ್ ಕಡೆ ಹೋಗ್ತಿದ್ವಿ ಅಷ್ಟೆ. ಅದಕ್ಕೆ ಆ ಲಾಸ್ಟ್ ಟಿ ಶರ್ಟ್ ಹಾಕೋದಕ್ಕೆ ಸ್ವಲ್ಪ ಧೈರ್ಯ ಬಂದಿದ್ದು. ಸೊ ಅಷ್ಟು ಕನೆಕ್ಷನ್ಸ್. ಸೊ ಒನ್ ಅವರ್ ಅಥವಾ ಒನ್ ಆ್ಯಂಡ್ ಹಾಫ್ ಅವರ್ ಸಾಧ್ಯ ಆದರೆ ಒನ್ ಟೂ ಅವರ್ಸ್ ಆಗುತ್ತೆ. ಆಯಿತಾ, ಇಲ್ಲಿ ನಾನು ಜಾಸ್ತಿ ಏನು ಡ್ರಿಲ್ ಮಾಡಲ್ಲ. ನಿಮ್ಗೆ ಏನಾದರೂ ಹೇಳಬೇಕು ಅಂತ ಅನಿಸುತ್ತೆ, ನನಗೆ ಅನಿಸುತ್ತೆ, ಅದು ನನ್ನ ಮೂಲಕ ಬರುತ್ತೆ ಅಷ್ಟೇ ಇವತ್ತು. ಓಕೆನಾ, ನಾನೇನು ಪ್ರಿಪೇರ್ ಎಲ್ಲ ಮಾಡಿರಲ್ಲ, ಇದೇ ಹೇಳಬೇಕು ಅದೇ ಹೇಳಬೇಕು ಅಂದರೆ ಪಿ ಪಿ ಟಿ ರೆಡಿ ಇರುತ್ತೆ, ಪಿ ಪಿ ಟಿ ಪ್ರಿಪೇರ್ ಮಾಡಿರ್ತೀವಿ. ಬಟ್ ಸ್ಟಿಲ್ ವಾಟ್ ಕಮ್ಸ್ ಅಂಡ್ ದಟ್ ಪರ್ಟಿಕ್ಯುಲರ್ ಮೂಮೆಂಟ್ ಈಸ್ ವ್ಯಾಲ್ಯೂಬಲ್ ಫಾರ್ ಯು ಪೀಪಲ್, ಅದು ಸತ್ಯ. ಯಾಕೆ ರೆಕಾರ್ಡ್ ಮಾಡ್ತೀನಿ ಅದನ್ನು ಹೇಳ್ಬಿಡ್ತೀನಿ. ನಾನು ಏನೇ ಮಾಡಿದ್ರು ರೆಕಾರ್ಡ್ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿ ಇರುತ್ತೆ. ಈ ಥರ ರೆಕಾರ್ಡ್ ಆದರು ಅಟ್ಲೀಸ್ಟ್. ಎರಡನೇದು, ಅಲ್ಲಿ ನಿನ್ನೆ ಹೋಗಿದ್ರಲ್ಲ, ಅಲ್ಲಿ ಏನು ಮಾತಾಡಿದ್ರಿ ಅಂತ ಯಾರು ಕೇಳ್ತಾರೆ, ಸೊ ಅವ್ರಿಗೂ ಇದು ಶೇರ್ ಮಾಡೋದಕ್ಕೆ ನಾನು ರೆಕಾರ್ಡ್ ಮಾಡ್ಕೊಳ್ಬೇಕು. ಸೊ ನಿಮ್ಮದು ಆ್ಯಕ್ಟಿವಿಟೀಸಿಂದು ನನಗೆ ಒಂದು ಬೇಸರ ಇದೆ. ನಾನು ಸ್ಟೂಡೆಂಟ್ ಲೈಫಲ್ಲಿ ಪ್ರೈಸಸ್ ಎಲ್ಲ ತೊಗೊಂಡಿದ್ದೆ, ಜಾಸ್ತಿ ಪ್ರೈಸಸ್ ತೊಗೊಂಡಿದ್ದೀನಿ, ಟಂಬ್ಲರ್, ಟಿಫನ್ ಬಾಕ್ಸ್ ಆ ಥರದ್ದು, ಎಮ್ ಎಲ್ ಎ ಎಂ ಪಿಗಳೇ ಕೊಟ್ಟಿದ್ದಾರೆ. ಬಟ್ ಅದ್ರದ್ದು ಯಾವುದು ಪ್ರೂಫ್ ಇಲ್ಲ, ಫೋಟೋಸ್ ಇಲ್ಲ. ಸೊ ನಂದು ಈಗ ಏನು ಪ್ರಾಸೆಸ್ ಅಂದರೆ, ನಾವು ಏನೇ ಮಾಡಿದ್ರು ಅದನ್ನು ವಿಡಿಯೋ ರೆಕಾರ್ಡ್ ಮಾಡ್ಬಿಡ್ತೀನಿ. ಸೊ ನೀವು ಯಾವತ್ತಾದ್ರೂ 5 ವರ್ಷ 10 ವರ್ಷ ಆದಮೇಲೆ ನೋಡಬೇಕು ಅಂದರೆ ನೀವು ಹೆಂಗಿದ್ರಿ ಅಂತ ನೋಡ್ಕೋಬೋದು ಆ ವಿಡಿಯೋದಲ್ಲಿ ಇರುತ್ತೆ. ಹಾಂ, ಸೊ ಅದೇ ವಿಚಾರವಾಗಿ ನಾನು ಮೊನ್ನೆ ನಿಮಗೆ ವಿಡಿಯೋ ಶೇರ್ ಮಾಡಿದ್ದೆ, ಕೆಲವೊಂದು ವಿಡಿಯೋಸ್ ಎಲ್ಲ ಶೇರ್ ಮಾಡಿ ನೋಡಿ ಅಂತ ಹೇಳಿದ್ವಿ. ಪ್ರಾಬಬ್ಲಿ ನೀವು ಬ್ಯುಸಿ ಇದ್ರಿ, ಎಲೆಕ್ಷನ್ ಟೈಮಲ್ಲೋ ಬ್ಯುಸಿ ಇದ್ರಿ ಅಂದ್ಕೊಂಡು ಸ್ವಲ್ಪ ಜನ ನೋಡಿರ್ಬೋದು, ಒಂದು 2-3. ಸೊ ಈಗ ನೋಡಬೇಕು ಅಂದರೆ ನೋಡ್ಕೋಬೋದು, ನೋ ಇಶ್ಯೂಸ್. ಬೆಳಿಗ್ಗೆ ಒಬ್ಬರು ಯಾವ ಇಂಡಸ್ಟ್ರಿಗೆ ವಿಸಿಟ್ ಮಾಡಿ ಫೋಟೋ ಕಳಿಸಿದ್ರು, ಇಟ್ ವಾಸ್ ವೆರಿ ಫ್ಯಾಂಟಾಸ್ಟಿಕ್. ಓಕೆನಾ, ಥ್ಯಾಂಕ್ ಯು ಸೊ ಮಚ್ ಫಾರ್ ದಟ್. ಸೊ ಜಿ ಎಫ್ ಜಿ ಸಿ ಹೆಚ್ ಟಿ ಕೋಟಿ ಅಲ್ಲಿ ವರ್ಕ್ಶಾಪ್ ಆನ್ ಇಂಡಿಪೆಂಡೆಂಟ್, ಐ ಮೀನ್ ಬಿಕಮಿಂಗ್ ಇಂಡಿಪೆಂಡೆಂಟ್ ಆ್ಯಂಡ್ ಏಡಿಂಗ್ ಡಿಪೆಂಡೆಂಟ್ ಥ್ರೂ ಬಿಸ್ನೆಸ್ ಅಂತ. ಇಲ್ಲಿ ನಾನು ಕೆಲವೊಂದು ವಿಷಯ ನಿಮಗೆ ಕ್ಲಾರಿಫಿಕೇಶನ್ಸ್ ಕೊಟ್ಬಿಡ್ತೀನಿ. ಇಂಡಿಪೆಂಡೆಂಟ್ ಅಂದರೆ ನೀವು ಫ್ರೀ ಆಗಿರೋದು ಅಂತ ಅಲ್ಲ. ಓಕೆನಾ, ನಿಮಗೆ ಮೇಲೆ ಯಾರು ಇಲ್ಲ ಅನ್ನೋ ಥರ ಇಂಡಿಪೆಂಡೆಂಟ್ ಆಗಿರೋದು ಅಂತ ಇಲ್ಲಿ ಪ್ರಾಸೆಸ್. ಸೆಕೆಂಡ್, ಯಾರಿಗೆ ನೀವು ಹೆಲ್ಪ್ ಮಾಡಬೇಕು ಅಂದರೆ ಯಾರು ನಿಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೋ ಅವ್ರಿಗೆ ಅಂತ. ಓಕೆನಾ, ಸೊ ಅದು ಹೋಗ್ತಾ ಹೋಗ್ತಾ ನಾನು ಅಲ್ಲಲ್ಲಿ ನೋಟ್ ಮಾಡಲ್ಲ, ಪಾಯಿಂಟ್ ಮಾಡಲ್ಲ, ಅದು ಹೋಗ್ತಾ ಹೋಗ್ತಾ ನಿಮಗೆ ಏನೇನು ಎಲ್ಲೆಲ್ಲಿ ಹೇಗೆ ಹೇಗೆ ಆಗಬೇಕು ಅಂತ ಬರ್ತಾ ಇರ್ತದೆ ಸ್ಲೈಡ್ಸಲ್ಲಿ. ಆಮೇಲೆ ಇಲ್ಲಿ ಆ್ಯಕ್ಟಿವಿಟೀಸ್ ಕರಿತೀನಿ, ಆ್ಯಕ್ಟಿವಿಟೀಸ್ಗೆ ಬನ್ನಿ, ಅದನ್ನು ಮಾಡ್ತಾ ಇದ್ದಂಗೆ ನಿಮಗೆ ಗೊತ್ತಾಗುತ್ತೆ ಅದು. ಓಕೆನಾ, ನಾನಿಲ್ಲಿ ಎಲ್ಲರೂ ವೆಟ್ ಮಾಡೋಕ್ಕೆ ಬಂದಿಲ್ಲ, ಎಲ್ಲರೂ ನೆನೆಗೆ ಬಂದಿಲ್ಲ, ಬಟ್ ಐ ವಿಲ್ ಬಿ ಸ್ಪ್ರಿಂಕ್ಲಿಂಗ್ ವಾಟರ್ ಹಿಯರ್. ಓಕೆನಾ, ಸೊ ನಿಮ್ಮ ಮೇಲೆ ಇಷ್ಟಿಷ್ಟು ಹಾಕ್ತೀನಿ, ಅಷ್ಟು ಸ್ವಲ್ಪ ಎಫೆಕ್ಟ್ ಇರುತ್ತೆ ಲೈಫಲ್ಲಿ. ಓಕೆ, ಸೊ ಫಸ್ಟ್ ಥಿಂಗ್ ವಾಟ್ ವಿಲ್ ಬಿ ಡಿಸ್ಕಸಿಂಗ್ ಇಸ್ ದಿಸ್ ಥಿಂಗ್ಸ್. ಈ ಥರ ವಿಷಯ ಫ್ಲೋ ಆಗುತ್ತೆ. ಓಕೆ, ಸ್ಟೋರಿ, ಇನ್ವೆನ್ಷನ್, ಫ್ಯಾಕ್ಟ್ಸ್, ಹೂ ಕಲರ್ಸ್, ಸ್ಕಿಲ್ಸ್, ನಂಬರ್ ಆ್ಯಂಡ್ ಸ್ಟೋರೀಸ್, ಪ್ರಾಬ್ಲಮ್ ಸಾಲ್ವಿಂಗ್, ರೋಸ್ ಆಕ್ಟಿವಿಟಿ, ಬಿ ಸ್ಟೋರಿ, ಫ್ಯೂ ಟ್ರೆಂಡ್ ಸೆಟರ್ಸ್, ಮೋರ್ ಫ್ಯಾಕ್ಟ್ಸ್, ಏಡಿಂಗ್ ಲೈಟ್ಸ್, ಜಾಯಿನ್ ದ ಲೈನ್ಸ್, ಐ ಡು ಸೇ ಕನ್ಕ್ಲೂಷನ್, ಕ್ಯೂ ಆ್ಯಂಡ್ ಎ. ಓಕೆ, ಲಾಸ್ಟಲ್ಲಿ ನೀವು ಕ್ವೆಶನ್ ಆನ್ಸರ್ಸ್ಗೆ ರೆಡಿ ಇರಬೇಕು. ಮೋರ್ ಯು ಆಸ್ಕ್, ಮೋರ್ ಯು ಗೇನ್. ಓಕೆ, ಸೊ ಇದು ಗೆಸ್ ಮಾಡಿ ಏನಿದೆ ಅಂತ, ಚಾಮುಂಡಿ ಬೆಟ್ಟ.
ಸೊ ಚಾಮುಂಡಿ ಬೆಟ್ಟಕ್ಕೆ ಹೋಗೋದಕ್ಕೆ ಮುಂಚೆ ಒಂದು ನಾವೀಗ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದೀವಿ. ಓಕೆನಾ, ಕ್ಲೋಸ್ ಮಾಡಿ, ಕಣ್ಣು ಕ್ಲೋಸ್ ಮಾಡಿ. ಇವಾಗ ಬಸ್ ಸ್ಟ್ಯಾಂಡ್, ಕ್ಲೋಸ್ ಯರ್ ಐಸ್, ಕ್ಲೋಸ್ ಯರ್ ಐಸ್, ಕಣ್ಣುಗಳನ್ನು ಮುಚ್ಚಿ. ಓಕೆ, ಸೊ ಬಸ್ ಹತ್ಕೊಂಡಿದ್ದೀವಿ, ಎ ಸಿ ಬಸ್ ಹತ್ಕೊಂಡಿದ್ದೀವಿ. ಈಗ ಎ ಸಿ ಬಸ್ ಹತ್ಕೊಂಡಿದ್ದೀವಿ, ಬಸ್ ಹೊರಟಿದೆ ಬಸ್ ಸ್ಟ್ಯಾಂಡಿಂದ. ಪ್ಯಾಲೇಸ್ ಹತ್ರ ಬಂದಿದೆ, ಅಲ್ಲಿ ರೈಟ್ ಟರ್ನ್ ತಗೊಂತು ಬಸ್ಸು, ಸ್ಟ್ರೈಟ್ ಬರ್ತಿದೆ. ಅಲ್ಲಿ ಚಾಮುಂಡಿ ಬೆಟ್ಟದ ಎಂಟ್ರೆನ್ಸ್ ಬಂತು. ವೇರ್ ಇನ್ ದಿ ಬಸ್ ಎಂಟ್ರಿಂಗ್ ದಿ ಚಾಮುಂಡಿ ಬೆಟ್ಟ ಅಥವಾ ಚಾಮುಂಡಿ ಹಿಲ್ಸ್. ಬಸ್ ಮುಂದೆ ಹೋಗ್ತಾ ಇದೆ. ಆಲ್ ಯು ಕ್ಯಾನ್ ಸೀ ಇಸ್ ಗ್ರೀನ್, ಲೆಫ್ಟ್ ಸೈಡ್ ರೈಟ್ ಸೈಡ್ ಎಲ್ಲ ಗ್ರೀನ್ ಕಲರ್ ಕಾಣಿಸ್ತಿದೆ ನಿಮಗೆ. ಅಲ್ಲಿ ಮೇಲಿಂದ ನಿಮಗೆ ಸಣ್ಣ ಸಣ್ಣದಾಗಿ ಬಿಲ್ಡಿಂಗ್ಸ್ ಕಾಣಿಸ್ತಿದೆ. ಎಷ್ಟೋ ಒಂದು ಜನ ಕಷ್ಟಪಟ್ಟು ಕಟ್ಟಿರೋ ಬಿಲ್ಡಿಂಗ್ಸ್ ಎಲ್ಲ ನಿಮಗೆ ಚಿಕ್ಕ ಚಿಕ್ಕದಾಗಿ ಕಾಣಿಸ್ತಿದೆ. ಹಂಗೆ ಮೇಲೆ ಹೋಗ್ತಿದ್ದೀವಿ, ವ್ಯೂ ಪಾಯಿಂಟ್ ಇನ್ನೂ ದೊಡ್ಡದಾಗ್ತಿದೆ. ಇಡೀ ಮೈಸೂರೇ ಕಾಣಿಸೋ ಥರ ಅನ್ನಿಸ್ತಿದೆ ನಿಮಗೆ, ಮೈಸೂರು ಮೇಲೆ ನಾನಿರೋ ಥರ ಫೀಲ್ ಆಗ್ತಿದೆ ಆಗ್ತಾ ಇದೆ. ಹಂಗೆ ಮೇಲೆ ಹೋಗ್ತೀವಿ, ಮಹಿಷಾಸುರ ನೋಡ್ತಾ ಇದ್ದೀವಿ. ಓ, ಏನು ಈ ಕಡೆ ಅಂತ ಕೇಳ್ತಿದ್ದಾರೆ. ಅಲ್ಲಿಂದ ಮುಂದೆ ಹೋಗ್ತಿದ್ದೀವಿ, ಅಲ್ಲಿ ಅನೌನ್ಸ್ಮೆಂಟ್ ಬರ್ತೀವಿ. ಚಪ್ಪಲಿ ಈ ಕಡೆ ಬಿಡಿ, ಕಾಯಿ ಹಣ್ಣು ತಗೊಳ್ಳಿ ಅಂತ ಹೇಳ್ತಿದ್ದಾರೆ. ಅದನ್ನ ಅಲ್ಲಿ ಚಪ್ಪಲಿ ಬಿಟ್ಟು ಕಾಯಿ ಹಣ್ಣು ತಗೊಂಡು ಗೋಪುರದ ಕಡೆ ಹೋಗ್ತಿದ್ದೀರ. ಗೋಪುರದ ಕಡೆ ಹೋಗ್ತಿದ್ದಂಗೆ ಒಬ್ಬರು ಓಲ್ಡ್ ಪರ್ಸನ್ ಬರ್ತಿದ್ದಾರೆ, ಆ್ಯಂಡ್ ಹೀ ಸೆಲ್ಲಿಂಗ್ ಪೋಲೋ ಮಿಂಟ್. ಅದನ್ನು ಮಾರ್ತಾ ಇದ್ದಾರೆ, ಅವರು ಒಂದು ಬ್ಯಾಗ್ ಹಾಕ್ಕೊಂಡಿದ್ದಾರೆ ರೈಟ್ ಸೈಡ್ಗೆ, ಕೈಯಲ್ಲಿ ಮಿಂಟ್ ಇಟ್ಕೊಂಡು ಮಾರ್ತಿದ್ದಾರೆ. ಒಂದು 10 rupees ಆ್ಯಂಡ್ ಹೀ ಈಸ್ 78 years old. ನಿಮ್ಗೆ ಈಗ ತಗೋಬೇಕಾ ಬೇಡವಾ ಅಂತ ಕ್ವೆಶನ್ ಮಾರ್ಕ್. ಗೋಪುರ ನೋಡೋಕ್ಕೆ ತಲೆ ಎತ್ತಿದ್ದೀರ, ಅವರಿಂದ ಏನು ತಗೊಳ್ಳಿಲ್ಲ, ಒಳಗೆ ಹೋಗ್ತಿದ್ದೀರ. ಚಾಮುಂಡಿ ತಾಯಿ ದರ್ಶನ ಆಯಿತು, ಅವರು ನಿಮ್ಮ ನೋಡಿದ್ದಾರೆ. ಹೊರಗೆ ಬಂದ್ರಿ, ಲಡ್ಡು ಸಿಕ್ತು. ಈಗ ದೇವಸ್ಥಾನದಿಂದ ಹೊರಗೆ ಬಂದ್ರಿ, ಮತ್ತೆ ಅದೇ ಓಲ್ಡ್ ಪರ್ಸನ್ ನಿಮ್ಮ ಹತ್ರ ಬರ್ತಿದ್ದಾರೆ, ಪೋಲೋ ಮಿಂಟ್ ತಗೊಳ್ಳಿ ಅಂತ ಹೇಳ್ತಿದ್ದಾರೆ. ನೀವು ಇವಾಗ ಕಣ್ಣು ಬಿಡ್ತಿದ್ದೀರ, ಕಣ್ಣು ಬಿಟ್ಟು ಅವರಿಂದ ಒಂದು ಪೋಲೋ ಮಿಂಟನ್ನ ಪರ್ಚೇಸ್ ಮಾಡ್ತಿದ್ದೀರಿ. ಪ್ಲೀಸ್ ಓಪನ್ ಯುವರ್ ಐಸ್. ತಗೊಂಡ್ರಲ್ವಾ, ಈ ತಗೊಳ್ಳೋದಕ್ಕೆ ನಿಮ್ಗೆ ಏನಾಗಬೇಕಾಗಿತ್ತು, ಕಣ್ಣು ತೆಗಿಬೇಕಾಗಿತ್ತಲ್ವಾ. ಹಾಂ, ಅಷ್ಟೇ, ನಿಮ್ಮ ಕಣ್ಣನ್ನು ತೆಗೆಸೋದಕ್ಕೆ ನಾನು ಬಂದಿರೋದು. ಇಷ್ಟೇನಾ ವರ್ಕ್ಶಾಪ್ ಮುಗೀತು? ಸೊ ಇದು ನಿಮ್ಗೆ ಅನಿಸಲ್ಲ, ಹಿಂಗೆ ಹೋಗ್ತಾ ಹೋಗ್ತಾ ಸ್ವಲ್ಪ ಇದು, ಯಾಕೆಂದರೆ ಬೆಳಿಗ್ಗೆಯಿಂದ ನೀವು ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಲ್ವಾ ವೈಟಿಂಗ್. ಸೊ ಅದನ್ನು ಸ್ವಲ್ಪ ಸ್ಟೆಬಿಲೈಸ್ ಮಾಡೋದಕ್ಕೆ ಈ ಆ್ಯಕ್ಟಿವಿಟಿ. ಓಕೆ, ಸೊ ಈಗ ಆ 78 years old ಪರ್ಸನ್, ಇದು ನಾನು ನಿಮಗೆ ಇಮ್ಯಾಜಿನ್ ಮಾಡೋಕ್ಕೆ ಹೇಳಿದ್ನಲ್ಲ, ಇದು ನನಗೆ ಆಗಿತ್ತು. ಓಕೆನಾ, ಐ ಮೆಟ್ ಹಿಮ್. ಆ 78 years old ಪರ್ಸನ್, ವೈ ಶುಡ್ ಹಿ ಸೆಲ್ ಪೋಲೋ ಮಿಂಟು ಅಟ್ ದಟ್ ಏಜ್?
ಕ್ವೆಶನ್ ಮಾರ್ಕ್ ಬರುತ್ತಲ್ವಾ, ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ ಅರ್ಥ ತಾನೆ, ಕರೆಕ್ಟಾ? ಏನ್ ಪ್ರಾಬ್ಲಮ್ ಇರ್ಬೋದು, ಎನಿ ಗೆಸ್? ಪ್ರಾಬಬ್ಲಿ ಅವ್ರ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಇರ್ಬೋದು, ಅಥವಾ ಅವ್ರ ಮನೆಯಲ್ಲಿ ಅವ್ರಿಗೆ ಸಪೋರ್ಟ್ ಆಗಿ ಯಾರು ಇಲ್ಲದೆ ಇರ್ಬೋದು, ಕರೆಕ್ಟಾ? ಅವ್ರ ಮಕ್ಳು ಕರೆಕ್ಟ್ ಆಗಿ ಅವ್ರನ್ನ ನೋಡ್ಕೊಂತಿಲ್ಲ ಅನ್ನೋದು ಇರ್ಬೋದು. ನನ್ಗೆ ಅದನ್ನೇ ಹೇಳಕ್ ಬರ್ತಿರೋದು ಅಷ್ಟೇ. ಸೊ ಇದನ್ನ ನೀವು ಅರ್ಥ ಮಾಡ್ಕೊಂಬಿಟ್ರೆ ನಂದು ವರ್ಕ್ಶಾಪ್ ಟಾಪಿಕ್ ನಿಮ್ಮೊಳಗೆ ಹೋಯ್ತು ಅಂತ ಅರ್ಥ. ಓಕೆ, ಬಿಕಮಿಂಗ್ ಇಂಡಿಪೆಂಡೆಂಟ್, ಹಿ ಹ್ಯಾಸ್ ಬಿಕಮ್ ಇಂಡಿಪೆಂಡೆಂಟ್, 78 ಇಯರ್ಸ್ ಓಲ್ಡ್ ಪರ್ಸನ್ ಹ್ಯಾಸ್ ಬಿಕಮ್ ಇಂಡಿಪೆಂಡೆಂಟ್. ಹಿ ಈಸ್ ಸ್ಟ್ರಗ್ಲಿಂಗ್, ಫೈಟಿಂಗ್ ಟು ಲಿವ್, ಬಟ್ ನಾವು ಕ್ವೆಶನ್ ಮಾರ್ಕ್, ನಮ್ಮದು ಕನ್ಫ್ಯೂಷನ್ಸ್ ಇದೆ ಅಲ್ವಾ. ಸೊ ನಂದೇನು ಆಸೆ ಅಂದರೆ, ನಾವು ಯಾರಾದರೂ ಅಂಥವ್ರ ಜೀವನನ ಚೇಂಜ್ ಮಾಡೋಕೆ ಆಗ್ಬೋದಾ ಅಂತ ಕ್ವೆಶನ್ ಮಾರ್ಕ್ ಹಾಕೊಂಡ್ರೆ ಆಗತ್ತೆ ಅನ್ನೋದು ಆನ್ಸರ್. ಕ್ಲಿಯರ್? ಸೊ ಅವ್ರು 10 ರುಪೀಸ್ದು ತೊಗೋಬೇಕಿತ್ತು, ನಾನು 50 ರುಪೀಸ್ ಕೊಟ್ಟೆ, ಅವರು 40 ರುಪೀಸ್ ಚೇಂಜ್ ಕೊಡೋಕೆ ಬಂದರು. ಇಲ್ಲ ನಾನು ಇಟ್ಕೊಳ್ಳಿ ಅಂತ ಹೇಳಿದೆ, ಅವರು ಹಿ ವಾಸ್ ನಾಟ್ ರೆಡಿ ಟು ಟೇಕ್, ಇಲ್ಲ ಇನ್ನೂ 5 ತೊಗೊಂಬಿಡಿ ಅಂದ್ಬಿಟ್ಟು ಇನ್ನೂ 5 ನಾನು ಬ್ಯಾಗ್ ಹಾಕ್ಬಿಟ್ಟು. ಸೊ ಅದು ಡಿಪೆಂಡೆನ್ಸ್ ಅಂದರೆ, ಇಂಡಿಪೆಂಡೆನ್ಸ್ ಅಂದರೆ ಅದು. ಸೊ ಇದು ಯಾರು ಗೆಸ್ ಮಾಡೋಕ್ಕಾಗುತ್ತೆ ಇದೇನು ಅಂತ? ಚಕ್ರ, ಕಲ್ಲಿಂದ ಮಾಡಿರೋದು. ಒನ್ ಆಫ್ ದಿ ಫಸ್ಟ್ ಇನ್ವೆನ್ಷನ್ ದಟ್ ಪುಷ್ ದಿ ಸಿವಿಲೈಸೇಷನ್ ಫಾರ್ವರ್ಡ್. ಓಕೆನಾ, ಚಕ್ರ ಎಂದರೆ ನಾವು ಇಷ್ಟು ಮುಂದೆ ಬಂದ್ಬಿಟ್ಟಿದ್ದೀವಿ. ಎಷ್ಟು ಮುಂದೆ ಬಂದ್ಬಿಟ್ಟಿದ್ದೀವಿ ಅಂದರೆ ಅದು ತುಂಬ ಡೇಂಜರ್ ಆಗ್ಬಿಟ್ಟಿದೆ ಅಂತ ಕೊನೆಯಲ್ಲಿ ಗೊತ್ತಾಗುತ್ತೆ. ಬಟ್ ಇಟ್ ಈಸ್ ಗುಡ್, ಗುಡ್ ಇನ್ವೆನ್ಷನ್, ಆ್ಯಂಡ್ ಲೈಫ್ ಇಸ್ ಮೂವಿಂಗ್ ಆನ್. ಆ್ಯಂಡ್ ಈ ಚಕ್ರದಿಂದ ಎಷ್ಟು ವಿಷಯ ಸೃಷ್ಟಿಯಾಗಿದೆ ಗೊತ್ತಾ ನಿಮಗೆ? ಚಕ್ರದಿಂದ ಏನೇನು ಬರುತ್ತೆ ಹೇಳಿ, ಎಕ್ಸಾಂಪಲ್ಸ್. ವೆಹಿಕಲ್, ವೀಲ್, ಆಮೇಲೆ ಚಕ್ರ ಎಲ್ಲೆಲ್ಲಿ ಕಾಣಿಸುತ್ತೆ ನಿಮ್ಗೆ ಹೇಳಿ? ಚರ್ಕ, ಆಮೇಲೆ ಮಷೀನ್ಸ್, ಜೈಂಟ್ ವೀಲ್, ಏನು ವೀಲ್ ಚೇರ್, ಓಕೆ, ಅಶೋಕ ಚಕ್ರ, ಸ್ಟೇರಿಂಗ್, ಅಶನಾ ಬಡೆ, ಓಕೆ. ಯಾರು ರವಿಚಂದ್ರನ್ ಫ್ಯಾನಾ? ಓಕೆ, ಥ್ಯಾಂಕ್ ಯು. ಎಷ್ಟೊಂದು ವಿಷಯ ಇದೆ ನೋಡಿ. ಬಟ್ ಇದೆಲ್ಲದಕ್ಕಿಂತ ಇನ್ನೊಂದು ನಾವು ನೋಡ್ಬೇಕಾಗಿರೋದು ಏನಂದ್ರೆ, ವಿ ಆರ್ ಪುಟಿಂಗ್ ಅ ಸರ್ಕಲ್ ಅರೌಂಡ್ ಅಸ್, ಕರೆಕ್ಟ್? ನಾವು ಒಂದು ಸರ್ಕಲ್ ಹಾಕೊಂಡ್ಬಿಟ್ಟು ಅದರಿಂದ ಹೊರಗೆ ಹೋಗೋದಕ್ಕೆ ಆಗ್ತಿರೋದ್ರ ಮಾಡ್ಕೊತಿದ್ದೀನಿ. ಅದು ಒಂದು ಸರ್ಕಲ್ ಇದೆ, ಓಕೆ. ಅದು ಒಂದು ಬೀನಿ, ನಾವೇನು ಶುರು ಮಾಡ್ತೀವೋ ಅದನ್ನು ಮುಗಿಸಲ್ಲ, ಅದು ಒಂದು ಬೀನಿ, ಕಂಪ್ಲೀಟ್ ಮಾಡಲ್ಲ, ಕರೆಕ್ಟ್? ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ, ನಿಮ್ಮ ಮೈಂಡ್ ಕನೆಕ್ಟ್ ಮಾಡ್ಕೊಳುತ್ತೆ, ಓಕೆನಾ? ಇಫ್ ಯು ಲಿಸ್ನಿಂಗ್ ಟು ಮೀ ವಿತ್ ಕೇರ್ ಅಂಡ್ ಕನ್ಸರ್ನ್, ಇಟ್ ವಿಲ್ ಕನೆಕ್ಟ್. ಆ್ಯಂಡ್ ಇದು ನಾನು ಇಲ್ಲಿ ಏನೇನು ತೋರಿಸ್ತೀನೋ ಅದಕ್ಕೆಲ್ಲದಕ್ಕೂ ಲಾಸ್ಟ್ ಒಂದು ಸ್ಲೈಡ್ ಕನೆಕ್ಷನ್ಸ್ ಇರುತ್ತೆ, ಓಕೆ? ನಂದು ಎಲ್ಲ ಲಾಜಿಕಲ್ ಫ್ಲೋ ಇರುತ್ತೆ, ಯಾವುದು ಅಬ್ರಪ್ಟ್ ಇರಲ್ಲ, ಅಬ್ಸ್ಟ್ರಾಕ್ಟ್ ಇರಲ್ಲ, ಓಕೆ? ಸೊ ಫ್ಯಾಕ್ಟ್ಸ್, 45% ಆಫ್ ಇಂಡಿಯನ್ ಗ್ರಾಜ್ಯುಯೇಟ್ಸ್ ಹೂ ಅಪ್ಲೈ ಫಾರ್ ಜಾಬ್ಸ್ ಆರ್ ನಾಟ್ ಫಿಟ್ ಟು ಗೆಟ್ ಎಂಪ್ಲಾಯ್ಡ್ ಅಂತ, ಓಕೆ? ನಾವು ಫ್ಯಾಕ್ಟ್ ಹೇಳ್ತಿರೋದು, ಕತೆ ಎಲ್ಲ ಇದು. ಈಗ ಫಾರ್ ಎಕ್ಸಾಂಪಲ್, ಇಂಡಿಯಾ ಇಸ್ ಪ್ರೊಡ್ಯೂಸಿಂಗ್ 1 lakh ಎಂಪ್ಲಾಯೀಸ್, ಐ ಮೀನ್ 1 lakh ಗ್ರಾಜ್ಯುಯೇಟ್ಸ್, ಐ ಮೀನ್ 1 million ಗ್ರಾಜ್ಯುಯೇಟ್ಸ್. ಅದರಲ್ಲಿ ಆಲ್ಮೋಸ್ಟ್ 50% ಪೀಪಲ್ ಆರ್ ನಾಟ್ ಎಲಿಜಿಬಲ್ ಟು ಗೆಟ್ ಅ ಜಾಬ್. ಯಾಕೆ? ಅವ್ರಿಗೆ ಕೂತ್ಕೊಳ್ಳೋದು ಹೆಂಗೆ ಅಂತ ಗೊತ್ತಿಲ್ಲ, ನಿಂತ್ಕೊಳ್ಳೋದು ಹೆಂಗೆ ಅಂತ ಗೊತ್ತಿಲ್ಲ, ಮಾತಾಡೋದು ಹೆಂಗೆ ಅಂತ ಗೊತ್ತಿಲ್ಲ. ಸರ್ಟಿಫಿಕೇಟ್ ಇದೆ, ಓಕೆನಾ? ಅಕ್ಷಿ ಅಂತ ಹೇಳೋದು ಗೊತ್ತಿಲ್ಲ, ಯಾರ್ಯಾರು ಎದುರುಗಡೆ ಇದ್ರೆ ಅವ್ರ ಮುಂದೆ ಬಂದ್ಬಿಟ್ಟು ಅಕ್ಷಿ ಅಂದ್ಬಿಡೋದು. ಆಮೇಲೆ ಹಿಂಗ ಅನ್ನೋದು, ಹಿಂಗ ಹಿಂಗ ಅನ್ಬಿಟ್ಟು ಹಲೋ ಹಲೋ ಅನ್ನೋದು, ಪ್ಲೀಸ್ ಟು ಮೀಟ್ ಯು ಅನ್ನೋದು, ಸಂಜೆ ಬಂದ್ಬಿಟ್ಟು ಗುಡ್ ಮಾರ್ನಿಂಗ್ ಅನ್ನೋದು, ಖುಷಿಯಲ್ಲಿ ಫಸ್ಟ್ ಟೈಮ್ ನೋಡಿದ್ರೆ ಅಂತ. ಪ್ರಾಬ್ಲಮ್ ಏನಿದು, ಇದೆಲ್ಲ ಸ್ಕಿಲ್ಸ್ ಇಲ್ಲ ಅಂತ. ಸೊ ಈ ಸ್ಕಿಲ್ಸ್ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು, ಈ ಸ್ಕಿಲ್ಸ್ನ ಡೆವಲಪ್ ಮಾಡ್ಕೋಬೇಕು.
ನೋಡಿ, ಅದು ನಂಗೆ ಅದು ಕಷ್ಟ ಇರೋದು. ಅದು ಇಂಡಿಯಾ ಪ್ರೊಡ್ಯೂಸಸ್ ರಫ್ಲಿ 1 million ಗ್ರಾಜ್ಯುಯೇಟ್ಸ್, ಬಟ್ ದೇ ಆರ್ ನಾಟ್ ವರ್ತ್. ಓಕೆನಾ? ಸೊ ಈಗ ಏನು ಮಾಡ್ಬೇಕು ಮತ್ತೆ? ಈಗ ಇದು ಒಂದು ಫ್ಯಾಕ್ಟರ್. ಓದಿರೋದೇ ಗತೆ ಹಿಂಗೆ ಅಂದರೆ ಓದದೇ ಇರೋದು ಅದು ಕ್ವೆಶನ್ ಮಾಡ್ಬೇಕಲ್ಲ, ಕರೆಕ್ಟ್? ಆಮೇಲೆ ಓದಿರೋರೆಲ್ಲ ಒಂದು ನಂಬಿಕೆ ಇಟ್ಕೊಂಡಿರ್ತಾರೆ ಯಾರ ಮೇಲೆ? ಓದದೇ ಇರೋರೆಲ್ಲ ಒಬ್ಬರ ಮೇಲೆ ನಂಬಿಕೆ ಇಟ್ಕೊಂಡಿರ್ತಾರೆ. ಯಾರ ಮೇಲೆ? ಓದ್ತಾ ಇರೋರ ಮೇಲೆ. ನಾವು ಹೆಂಗೆ ಓದ್ತಿದ್ದೀವಿ ಅಂತ ನಮಗೆ ಗೊತ್ತು ಅಲ್ವಾ? ಬೆಳಿಗ್ಗೆಯಿಂದ ನೈಟ್ ಲೈಟ್ ಆಫ್ ಮಾಡೋ ತನಕ ಓದಿ 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 ಕಣ್ಣು ಹೋಗ್ಬಿಡುತ್ತೆ ಅಂತ ಓದ್ತಿಲ್ಲ, ಕರೆಕ್ಟಾ? ಎಲ್ಲರೂ ಅದೇ ಥರ ಓದಿದ್ರೆ ಚೇಂಜ್ ಆಗ್ಬಿಡುತ್ತೆ ಲೈಫ್. ಸೊ ಕೆಲ್ಸಕ್ಕೆ ಸೇರೋರೆಲ್ಲ ಕೆಲಸ ಮಾಡ್ತಾರ ಇಲ್ಲ? ನೀನೇನಾ, ನಿಂದೇನಾ ಕಂಪ್ನಿ, ನೀನೇನಾ ಓನರು ಅಂತ ಹೇಳೋರೆ ಜಾಸ್ತಿ. ಅಷ್ಟು ಇದ್ಮೇಲೆ ಯಾಕಪ್ಪ ಕಾಂಪೌಂಡ್ ಒಳಗಡೆ ಬಂದೆ, ಕರೆಕ್ಟಾ? ಸೊ ಈಗ ಜಾಬ್ ಸೇರ್ಕೊಂಡ್ಬಿಡ್ತಾರೆ, ಬಟ್ ದೇ ಆರ್ ಕ್ವಿಟಿಂಗ್ ದಿ ಜಾಬ್ ಫಾರ್ ಮೆನಿ ರೀಸನ್ಸ್. ಮರ್ಯಾದೆ ಸಿಕ್ಕಿಲ್ಲ, ಮೊದಲೇ ಸ್ಯಾಲ್ರಿ ಸಿಕ್ಕಿಲ್ಲ ಅಂದರೆ ಕೆಲಸ ಬಿಡ್ತಾರೆ. ಈಗ ರೆಸ್ಪೆಕ್ಟ್ ಬೇಕಂತ, ಅವ್ನ ಸ್ಪೆಲ್ಲಿಂಗ್ ಗೊತ್ತಿರಲ್ಲ ಅದಕ್ಕೆ, ಬಟ್ ರೆಸ್ಪೆಕ್ಟ್ ಬೇಕು. ಈಗ ಟ್ರೆಂಡ್ ಚೇಂಜ್ ಆಗಿದೆ. ಮುಂಚೆ ನಿಮ್ಮ ತಾತ ಅಜ್ಜಿ ಕಾಲದಲ್ಲೆಲ್ಲ ದುಡ್ಡು ಕೊಟ್ಟರೆ ಸಾಕಿತ್ತು. ಒಂದು ಕಾಲದಲ್ಲಿ ಎಂಪ್ಲಾಯ್ಮೆಂಟ್ ಅನ್ಎಂಪ್ಲಾಯ್ಮೆಂಟ್ ಗೊತ್ತಲ್ಲ, ಎಂಪ್ಲಾಯ್ಮೆಂಟ್ ಅನ್ಎಂಪ್ಲಾಯ್ಮೆಂಟ್, ಎಂಪ್ಲಾಯ್ಮೆಂಟ್ ಇರಲೇ ಇಲ್ಲ, ಅನ್ಎಂಪ್ಲಾಯ್ಮೆಂಟ್ ಅಂತೂ ಇಲ್ವೇ ಇಲ್ಲ. ಯಾಕಂದರೆ ಎಂಪ್ಲಾಯ್ಮೆಂಟ್ ಇದ್ರೆ ತಾನೆ ಅನ್ಎಂಪ್ಲಾಯ್ಮೆಂಟ್ ಇರೋದು. ಸೊ ಅವಾಗ ಇರಲಿಲ್ಲ. ಇವಾಗ ಎಂಪ್ಲಾಯ್ಮೆಂಟ್ ಇದೆ, ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಇದೆ. ಸೊ ಈಗ ಎಲ್ಲರೂ ನೀವು ಎಂಪ್ಲಾಯ್ಮೆಂಟ್ ಕಡೆನೇ ಹೋಗ್ಬೇಕಾ? ಹೋದ್ರೆ ಇದೆಲ್ಲ ಪ್ರಾಬ್ಲಮ್ಸ್ ಇದೆ. ಯಾರು ನಮಗೆ ಸೀನಿಯರ್ ಸರಿ ಇಲ್ಲ, ಕಂಪ್ನಿ ಸರಿ ಇಲ್ಲ, ಸಪೋರ್ಟ್ ಇಲ್ಲ, ಟಾರ್ಚರ್, ಟೈಮ್ ಸಿಗ್ತಿಲ್ಲ, ನಮಗೆ ಟೈಮ್ ಇಲ್ಲ, ನಾನು ಕೆಲಸ ಮಾಡಿದ್ರೆ ನನ್ನ ಲೈಫ್ಗೆ, ನನ್ನ ಲೈಫ್ಗೆ ನನಗೆ ಟೈಮ್ ಇಲ್ಲ. ಸೊ ಈ ಥರ ವಿಷಯದಿಂದ ಪೀಪಲ್ ಆರ್ ಕಮಿಂಗ್ ಟು ಸ್ಟಾರ್ಟ್ ದೇರ್ ಓನ್ ಬಿಸ್ನೆಸ್. ಓಕೆ, ಪೀಪಲ್ ಆರ್ ಕಮಿಂಗ್ ಟು ಸ್ಟಾರ್ಟ್ ದೇರ್ ಓನ್ ಬಿಸ್ನೆಸ್. ಯಾವುದು? ಫಾರ್ ದ ರೀಸನ್, ಏನಕ್ಕೆ ಏನಕ್ಕೆ ಬೇರೆ ಬೇರೆ ರೀಸನ್ಸ್ಗೆ ಜನ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ಅಂದರೆ, ನೀವೇನು ಅನ್ಕೊಂಡಿರ್ಬೋದು ಹೇಳಿ? ದುಡ್ಡುಗೋಸ್ಕರ ಅಲ್ವಾ, ಕರೆಕ್ಟ್? ಯಾಕೆ ಜನ ಓನ್ ಬಿಸ್ನೆಸ್ ಮಾಡ್ತಾರೆ ಅಂದರೆ ಒಳ್ಳೆ ದುಡ್ಡು ಬರುತ್ತೆ ಅಂತ. ಬಟ್ ರಿಸರ್ಚ್ ಏನು ಹೇಳುತ್ತೆ? ಡಿಸೈನ್ ಟು ಬಿ ಇಂಡಿಪೆಂಡೆಂಟ್, ಅವ್ರಿಗೆ ಆಸೆ ಇಂಡಿಪೆಂಡೆಂಟ್ ಆಗಿರೋದಕ್ಕೆ. ಸೆಕೆಂಡ್, ಪರ್ಸನಲ್ ಗ್ರೋತ್, ಡಿಸೈನ್ ಟು ಹೆಲ್ಪ್ ಅದರ್ಸ್ ಅಚೀವ್ ದೇರ್ ಗೋಲ್ಸ್, ಮೇಕಿಂಗ್ ಡಿಫ್ರೆನ್ಸ್ ಇನ್ ದಿ ವರ್ಲ್ಡ್, ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಡೂಯಿಂಗ್ ಸಮಥಿಂಗ್ ನ್ಯೂ. ಸೊ ಈ ಥರ ವಿಷಯಕ್ಕೋಸ್ಕರ ಜನ ಓನ್ ಬಿಸ್ನೆಸ್ ಕಡೆ ಬರ್ತಿದ್ದಾರೆ. ನಂದು ಇಲ್ಲಿ ಬಂದಿರೋ ಗುರಿ ನಿಮ್ಮನ್ನು ಈ ಕಡೆಯಿಂದ ಆ ಕಡೆಗೆ ಎಳೆಯೋದಕ್ಕೆ ನನ್ನ ಗುರಿ. ನಾನು ದುಡ್ಡುಗೋಸ್ಕರ ಬಂದಿಲ್ಲ. ಓಕೆ, ಸೊ ಎಲ್ಲರ ಬುಕ್ ಇದೆ ಅಲ್ವಾ? ಪ್ಲೀಸ್ ಓಪನ್ ಎ ಬುಕ್ಸ್ ಅಥವಾ ಒಂದು ಶೀಟ್ ಪೇಪರ್, ಒಂದು ಶೀಟ್ ಎರಡು ಸೈಡ್ ಇರಬೇಕು ಅದು. ಬೇಗ ಬೇಗ ಟಕ್ಕಂತ ಓಪನ್ ಮಾಡಿ. ಆಯ್ತಾ? ಅಲ್ಲೇ ಬುಕ್ಕಲ್ಲೇ ಇಟ್ಕೊಳ್ಳಿ. ಹಾಂ, ಮೇಲೆ ನಿಮ್ಮ ನೇಮ್ ಬರೀರಿ, ಯುವರ್ ನೇಮ್, ನಿಮ್ಮ ನೇಮ್ ಬರ್ಕೊಳ್ಳಿ. ಡೇಟ್ ಏನು ಹೇಳಿ ಇವತ್ತು? ಹಾಂ, 26 ಬರ್ಕೊಳ್ಳಿ, ಡೇಟು ಬರ್ಕೊಳ್ಳಿ. ಹಾಂ, ಈಗ ನಿಮ್ದು ಏಜ್ ಏನು? ಏಜ್ 20 ಆವ್ರೇಜ್ 20 ಇಟ್ಕೊಳ್ಳಲ್ವ? ಹಾಂ, 20 ಡಿವೈಡ್ ಮಾಡಿ, ಹಾಫ್ ಮಾಡಿ 10 ಲೈನ್ಸ್ ಹಾಕೊಳ್ಳಿ, ರ್ಯಾಂಡಮ್ ಆಗಿ ಎಲ್ಲಿ ಬೇಕಾದ್ರೆ ಹಾಕೊಳ್ಳಿ. ಆ ಪೇಜ್ ಪೂರ್ತಿ ಪೇಜ್ ಇದೆ ಅಲ್ವಾ, ಅಲ್ಲಿ 10 ಲೈನ್ಸ್ ಎಲ್ಲೆಲ್ಲಾದರೂ ಅಲ್ಲಿ ಹಾಕೊಳ್ಳಿ. 1, 2, 3, 4, 5, 6 ತೋರಿಸ್ಬೇಕಾ? ಇದು ಶೀಟ್ ಇಲ್ವಾ? ಶೀಟ್ ಈ ಥರ ನಾನು ಆಮೇಲೆ ಇಲ್ಲ ಅಂದ್ರೆ ಅಂತ ಇದೇ ಥರ ಹಾಕೋಬಾರ್ದು. ನೀವು ನಿಮ್ಮ ಮೈಂಡಲ್ಲಿ ನಿಮ್ಮ ಪ್ರಕಾರ ಹಾಕೊಳ್ಳಿ, ನಿಮ್ಮ ಜೀವನ ಅದು. ಓಕೆನಾ? ಆಮೇಲೆ ಅದು ಹೇಳ್ತೀನಿ ಯಾಕೆ ಅಂತ. 10 ಲೈನ್ಸ್ ಅಲ್ವಾ, ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಇಷ್ಟ ಬಂದಂಗೆ ಹಾಕ್ಕೊಳ್ಳಿ. ಸೇಮ್ ಲೆವೆಲ್ ಇರ್ಬೇಕು ಲೈನ್ಸ್ ಆದರೆ. ಹಾಂ, ಓಕೆನಾ?
ಅದರ 10 ಲೈನ್ಸ್ ಹೇಳ್ಬೇಕಾರು ನಿಮ್ಮ ಇಷ್ಟ, ಹಿಂಗೆ ಹಾಕೊಂತೀರಾ ಅಥವಾ ಹಿಂಗೆ ಹಾಕೊಂತೀರಾ. ಹಾಕೊಂಡ್ರ ಹಾಕೊಂಡು ಹುಷಾರಾಗಿ ಇಟ್ಕೊಳ್ಳಿ. ಹಾ ಹಾಕೊಂಡಾಯ್ತಲ್ಲ, ಈಗ ಅದರ ಕೆಳಗಡೆ ಯುವರ್ ಫಾದರ್ಸ್ ಫಸ್ಟ್ ಲೆಟರ್ ನೇಮ್. ಫಸ್ಟ್ ಲೆಟರ್ ಏನು? ಹಾ ಏ ನಿಮ್ಮ ಫಾದರ್ ಯಾಕೆ ಫಸ್ಟ್ ಲೆಟರ್ ಬರ್ಕೊಳ್ಳಿ? ಹೌದು ಬರ್ಕೊಂಡ್ರ. ಫಾರ್ ಎಕ್ಸಾಂಪಲ್ ಇಫ್ ಇಟ್ ಈಸ್ ಫಸ್ಟ್ ಲೆಟರ್ ಕಾಲ ಆಯ್ತಾ, ಎಕ್ಸಾಂಪಲ್ ಮದರ್ದ ಫಸ್ಟ್ ಲೆಟರ್ ಅದ್ರ ಪಕ್ಕ ಹಾಕೊಂಡ್ರ. ಆಮೇಲೆ ಅವ್ರ ಮಗಂದ ಮಗಳ್ದ ಮಗ ಆರ್ ಮಗಳು ಸನ್ ಆರ್ ಸನ್ ಆರ್ ಡಾಟ್ರ್ ಇಲ್ಲ ಹ್ಞೂ ಯಾರ್ದೋ ಅವ್ರದ್ದು ಹಾಕೊಳ್ಳಿ ಹಾಕೊಂಡ್ರ. ಓಕೆ ಈಗ ಈಗ ಹಾಕಿದ್ದೀರಾ, ಆಮೇಲೆ ಅಯ್ಯೋ ಮೊದಲೇ ಹೇಳಿದ್ರೆ ನಂಗೆ ಸರಿಗೆ ಆಗ್ತಿದೆ ಅನ್ಬಾರ್ದು ಈಗ ಆಯ್ತಾ ಆಯ್ತಾ. ಈಗ ಹಾಕ್ಸ್ಕೊಂಡಿದ್ದೀರಾ, ನೀವೇ ಹಾಕಿದ್ದೀರಾ, ಯಾರು ಹಾಕಿದ್ದ? ಹಾಂ ಅದಕ್ಕೆ ಹೇಳಿ ಸೈನ್ ಮಾಡಿ ಸೈನ್ ಸೈನ್ ಮಾಡಿ ನೋಡ್ಕೊಳ್ಳಿ ಸ್ವಲ್ಪ ಅದನ್ನ. ಓಕೆನಾ, ಇದು ನಿಮಗೆ ಸಿಂಪಲ್ ಅನಿಸ್ಬೋದು ಇದೇನಿದು ಇದು ಆಕ್ಟಿವಿಟಿ ಅದೇ ಇದಕ್ಕೆ ಎಲ್ಲ ಏನಿಂದ 500 ಕಿಲೋಮೀಟರ್ಗೆ ಬಂದಿದ್ದು ಇರೋ ಬರುತ್ತೆ ಏನೇನೋ ಹೇಳೋರು ಅಂತ ಅನ್ಕೋಬೇಡಿ. ಬೇಸಿಕಲಿ ಇಂಡಿಯನ್ ಸೊಸೈಟಿ ಡಸಂಟ್ ಫೇಸ್ ಆರ್ ಫೋಕಸ್ ಮೋರ್ ಆನ್ ಟ್ರೈನಿಂಗ್ಸ್. ಓಕೆನಾ, ಫಾರಿನ್ ಸೊಸೈಟಿ ಜಾಸ್ತಿ ಟ್ರೈನಿಂಗ್ಸ್ ಅಲ್ಲಿ ಫೋಕಸ್ ಮಾಡ್ತಾರೆ. ನಾವು ಕೂತ್ಕೊಂಡು ಕೇಳ್ಬಿಟ್ಟು ಎದ್ಬಿಟ್ಟು ಹೋಗೋದು ಆಯ್ತಾ. ಬಟ್ ಇದರಲ್ಲಿ ನಿಮಗೆ ಇಂಪ್ಯಾಕ್ಟ್ ಗೊತ್ತಾಗುತ್ತೆ, ನಾನು ತೋರಿಸ್ತೀನಿ. ಓಕೆನಾ, ಶೋ ದಿ ಇಂಪ್ಯಾಕ್ಟ್. ಅಟ್ಲೀಸ್ಟ್ ಇಲ್ಲಿ ಎಷ್ಟು ಜನ ನೀವು ಹಾಕಿದ್ರಲ್ಲ ಲೈನು ಅವಾಗ ಫೀಲ್ ಆಗುತ್ತೆ ಅಂತ ಫೀಲ್ ಆದರೆ ನಾನು ಗೆದ್ದೆ ಆಯ್ತಾ. ಓಕೆನಾ, ಎಸ್. ಸೊ ನನ್ನ ಜೊತೆ ಇದ್ದೀರಲ್ಲ? ಎಸ್. ಓಕೆ ಗುಡ್. ಈಗ ಕೆಲವೊಂದು ಇನ್ನೊಂದು ಸ್ವಲ್ಪ ಫ್ಯಾಕ್ಟ್ಸ್ ಇದೆ. ಹಾಂ, ಒಂದು ರಿಸರ್ಚ್ ಏನು ಹೇಳುತ್ತೆ ಅಂದರೆ ಏಷ್ಯನ್ ಕಂಟ್ರೀಸಲ್ಲಿ ಆಂಟ್ರಪ್ರಿನರ್ಶಿಪ್ ಇಸ್ ಬೆಸ್ಟ್ ಸೂಟಬಲ್ ಅಂತ. ಏಷ್ಯಾ ನಾವೆಲ್ಲಿ ಬರ್ತೀವಿ? ಇಂಡಿಯಾ ಎಲ್ಲಿ ಬರುತ್ತೆ? ಏಷ್ಯನ್ ಕಂಟ್ರೀಸ್ ಎಲ್ಲ. ಸೊ ಒನ್ ಅಡ್ವಾಂಟೇಜ್, ನಾವು ಆಂಟ್ರಪ್ರಿನರ್ ಆಗೋದಕ್ಕೆ ಈಸಿ ಎನ್ವಿರಾನ್ಮೆಂಟ್ ಸಿಗುತ್ತೆ ಅಂತ. ಓಕೆನಾ, 46% ಆಫ್ ಸ್ಮಾಲ್ ಬಿಸ್ನೆಸ್ ಆಫ್ ಆಯ್ತಾ. ಓಕೆ, ಆಡಿಬಲ್ ಅಲ್ವಾ? ಹಾಂ, 46% ಆಫ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಆರ್ ಸ್ಮಾಲ್ ಬಿಸ್ನೆಸ್ ಆರ್ ಸರ್ವೆಡ್. ಅದೆಲ್ಲ ಈಗ ರೀಸೆಂಟಾಗಿ ಸ್ಟಾರ್ಟ್ ಆಗಿರೋದು ಒಂದು 5 ಇಯರ್ಸಿಂದ. ಓಕೆನಾ, ಆ 5 ಇಯರ್ಸಲ್ಲಿ ಸ್ಟಾರ್ಟ್ ಆಗಿರೋದ್ರಲ್ಲಿ ಇಂಡಿಯಾದಲ್ಲಿ 55% ಇದೆ. ವರ್ಲ್ಡ್ ಓವರ್, ಆಲ್ ಓವರ್ ದಿ ವರ್ಲ್ಡ್ ರಿಸರ್ಚ್ ಮಾಡಿದ್ದಾರೆ, ಲಾಸ್ಟ್ 5 ಇಯರ್ಸಲ್ಲಿ 46% ಸ್ಮಾಲ್ ಬಿಸ್ನೆಸಸ್ ಗ್ರೋ ಆಗಿದೆ, ರಿಜಿಸ್ಟ್ರೇಷನ್ಸ್ ಆಗಿದೆ, ಸ್ಟಾರ್ಟ್ ಆಗಿದೆ. ಬಟ್ ಅದರಲ್ಲಿ 55% ಇಂಡಿಯಾದಲ್ಲಾಗಿದೆ ಅಂತೆ. ಇಂಡಿಯಾಪ ನಮ್ಮದು ಆಯ್ತಾ. ದಿ ಸರ್ವೆ ಇಂಡಿಕೇಟ್ಸ್ ದಟ್ 83% ಆಫ್ ಇಂಡಿಯನ್ ಸ್ಮಾಲ್ ಬಿಸ್ನೆಸ್ ಸ್ಟಾರ್ಟೆಡ್ ಸೆಲ್ಲಿಂಗ್ ಆನ್ಲೈನ್ ಇನ್ ದಿ ಪಾಸ್ಟ್ 5 ಇಯರ್ಸ್. ಯಾವ ದೇಶದಲ್ಲಿ? ಯಾವ ಇಂಡಿಯಾ? ಪೂರ್ ಕಂಟ್ರಿ, ಬಡ ದೇಶ, ಏನೋ ವಿದ್ಯೆ ಇಲ್ಲ, ನೆಟ್ವರ್ಕ್ ಇಲ್ಲ ಅಂತ ದೇಶದಲ್ಲಿ ಎಷ್ಟು? 83% ಸ್ಮಾಲ್ ಬಿಸ್ನೆಸಸ್ ಆರ್ ಸೆಲ್ಲಿಂಗ್ ದೇರ್ ಗೂಡ್ಸ್ ಆನ್ಲೈನ್. ಇಮ್ಯಾಜಿನ್, ವಾಟ್ಸಪ್ಪಲ್ಲಿ, ಯೂಟ್ಯೂಬಲ್ಲಿ, ಟಿಕ್ಟಾಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ. ಬ್ಲೂ ಕಲರ್ ವಾವ್, ಯೆಲ್ಲೋ ಕಲರ್ ವಾವ್ ಕೇಳಿದ್ರಲ್ಲ ನೋಡಿ ಅದು. ಓಕೆನಾ, ಇಂಡಿಯನ್ ಸ್ಮಾಲ್ ಬಿಸ್ನೆಸ್ ಆರ್ ಆಲ್ಸೋ ಮೋಸ್ಟ್ ಆಕ್ಟಿವ್ ಇನ್ ಸ್ಟಾರ್ಟಿಂಗ್ ದೇರ್ ಬಿಸ್ನೆಸ್ ಆನ್ಲೈನ್ ಅಂತ ಹೇಳಿದ್ದೀನಿ. ಈಗ ನಮ್ಗೆಲ್ರಿಗೂ ಒಂದು ಹುಚ್ಚು, ಸಿನಿಮಾ ಅಲ್ವಾ. ಸಿನಿಮಾದಲ್ಲಿ ಹೀರೋ ಹೆಂಗೆ ಇಂಟ್ರೊಡ್ಯೂಸ್ ಆಗ್ತಾರೆ ಅಂತ ನೋಡ್ತೀವಿ.
ಹೆಂಗ್ ತೋರಿಸ್ತಾರೆ ಅವನ್ನ ಬಿಟ್ಬಿಟ್ಟು ನಾವು ಹೋಗ್ಬಿಟ್ಟು ನಿಂತ್ಕೊಂಡ್ಬಿಟ್ಟಿರ್ತೀವಿ ಅಲ್ಲಿ ಅಲ್ಲ ಅಡ್ಡ. ಕರೆಕ್ಟಾಗಿ ಸಿನಿಮಾ ನೋಡಕ್ ಹೋದವರು ಕರೆಕ್ಟಾಗಿ ಸೀಟ್ ಬುಕ್ ಮಾಡಿರ್ತಾರೆ, ಅವರೆಲ್ಲ ತಲೆ ಕೆಡಿಸ್ಕೊಂಡ್ರೆ ಈ ಊರುಗಳು ಇರೋಬಿಟ್ಟು ಅಡ್ಡ ನಿಂತ್ಕೊಂಡು ಹೀರೋ ಬಂದಿದ ತಕ್ಷಣ ಹೀರೋ ಅಲ್ಲಿ ಇರಲ್ಲ. ಈಗ ನನ್ನ ಕ್ವೆಶನ್, ನೀವು ನಿಮ್ಮನ್ನ ಈ ಜಗತ್ಗೆ ಹೆಂಗೆ ಇಂಟ್ರೊಡ್ಯೂಸ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀರ? ಅಯ್ಯೋ ಈ ಥರ ಕ್ವೆಶನ್ ಯಾರು ಕೇಳೇ ಇರಲಿಲ್ಲ, ಕರೆಕ್ಟಾ? ನೀವು ಕೇಳಿರಲಿಲ್ಲ, ನಿಮ್ಮಿರ ಕೇಳಿದ್ರಾ? ನಿಮ್ಮಿರ ಯಾಕೆ ಕೇಳ್ತಾನೆ? ಅವ್ರಿಗೆ ಬೇರೆ ಜೀವನ ಇದೆ. ನೀವು ಹೌ ಯು ಗೋನಾ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಟು ದಿಸ್ ವರ್ಲ್ಡ್ ಅನ್ನೋದೊಂದು ಕ್ವೆಶನ್ ಮಾಡ್ಕೊಳ್ಳಿ. ಈಸಿಯೆಸ್ಟ್ ವೇ ಈಸ್ ಬಿಸ್ನೆಸ್, ಓಕೆನಾ? ಅವ್ರದ್ದು ಅಂಗಡಿ ಇದೆ, ಅವ್ರ ಅಂಗಡಿಯಿಂದ ನಮ್ಮ ಮನೆ ಮನೆಗೆ ಐಟಮ್ ಸಿಗ್ತಿದೆ ಅಂದರೆ ಅದು ಪುಣ್ಯ. ಹೀರೋಯಿಂದ ಯಾರ ಮನೆಗೂ ಐಟಮ್ ಸಿಗಲ್ಲ, ಐಟಮ್ ಸಾಂಗ್ ಸಿಗ್ಬೋದು ಅಷ್ಟೆ, ಓಕೆ? ಹಾಂ, ಸೊ ಹೂ ಇಸ್ ದಟ್ ಒನ್ ಪರ್ಸನ್ ಆರ್ ಒನ್ ಇಂಡಿವಿಜುವಲ್ ಹೂ ಇಸ್ ಕಲರಿಂಗ್ ದಿ ವರ್ಲ್ಡ್? ಜಗತ್ಗೆ ಯಾರು ಕಲರ್ ಕೊಡ್ತಿದ್ದಾರೆ ಅಂದರೆ ಇಟ್ ಇಸ್ ಆ್ಯಕ್ಚುಯಲ್ ಬಿಸ್ನೆಸ್ ಮ್ಯಾನ್ಸ್, ಓಕೆನಾ? ಆಂಟ್ರಪ್ರಿನರ್ಸ್. ಅವ್ರು ಇರಲಿಲ್ಲ ಅಂದರೆ ನೀವು ಇಲ್ಲೇನೇನು ಆರಾಮಾಗಿ ಕೂತಿದ್ರಲ್ಲ, ಚೇರ್, ಫ್ಯಾನ್, ಕಿಟಕಿ, ಐ ಡಿ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ವೋಟಿಂಗ್, ಹಾಂ ಎಲ್ಲ ಹೇಳ, ಅದೆಲ್ಲ ಸಿಗ್ತಿರಲಿಲ್ಲ, ಕರೆಕ್ಟಾ? ಸೊ ಇಟ್ ಇಸ್ ದೋಸ್ ಪೀಪಲ್, ಇಟ್ ಈಸ್ ದೋಸ್ ಬಿಸ್ನೆಸ್ ಪೀಪಲ್, ಆರ್ ಇಟ್ ಈಸ್ ದೋಸ್ ಆಂಟ್ರಪ್ರಿನರ್ಸ್, ಇಟ್ ಈಸ್ ದೋಸ್ ಸ್ಮಾಲ್ ಬಿಸ್ನೆಸ್ ಓನರ್ಸ್ ಹೂ ಆರ್ ಕಲರಿಂಗ್ ದಿಸ್ ವರ್ಲ್ಡ್ ಟು ಅ ಡಿಫ್ರೆಂಟ್ ಲೆವೆಲ್, ಟು ಅದರ್ ಲೆವೆಲ್, ಓಕೆ? ಸೊ ಈಗ ಇಷ್ಟೊತ್ತು ಏನೇನೋ ನಂಬರ್ಸ್ ಹೇಳಿದೆ ಅಲ್ವಾ, ಅದೆಲ್ಲ ಪ್ರೂಫ್. ಬಟ್ ಪ್ರೂಫ್ ಇಟ್ಕೊಂಡು ಏನು ಮಾಡೋದು ಅಲ್ವಾ? ಈಗ ನಮ್ಗೆ 20 ವರ್ಷ ಆಗಿದೆ, ಪ್ರೂಫ್ ಇದೆ, ಏನು ಪ್ರಯೋಜನ ಅಲ್ವಾ? ಅದಕ್ಕೆ ಈ ನಂಬರ್ನ ಏನು ಮಾಡಬೇಕು, ಯು ಶುಡ್ ಚೇಂಜ್ ದಟ್ ನಂಬರ್ ಇನ್ ಟು ಅ ಸ್ಟೋರಿ. ಸಿನಿಮಾದಲ್ಲಿ ಬಂದ್ಬಿಟ್ಟು ಹೀರೋಗೆ ಇಷ್ಟು ವಯಸ್ಸು, ಹೀರೋ ಅಮ್ಮಗೆ ಇಷ್ಟು ವಯಸ್ಸು, ಹೀರೋಯಿನ್ಗೆ ಇಷ್ಟು ವಯಸ್ಸು ಅಂತ ಹೇಳೋಕ್ಕೆ ನೋಡ್ತೀರ ನೀವು ಸಿನಿಮಾನ? ಇಲ್ಲ ಅಲ್ವಾ, ಅಲ್ಲಿ ಬೇರೆ ಏನೋ ಕಟ್ತಿದ್ದಾರೆ, ಕರೆಕ್ಟಾ? ಸೊ ಒಂದೇ ಒಂದು ಲೈನಲ್ಲಿ ಒಂದು ಸ್ಟೋರಿ ಇದೆ, ಓಕೆನಾ? ಎಷ್ಟು ಜನ ಇಲ್ಲಿ ಪರ್ಫೆಕ್ಟಾಗಿ ಇಂಗ್ಲೀಷ್ ಬರುತ್ತೆ, ಕೈ ಎತ್ತಿ, ರೈಸ್ ಯುವರ್ ಹ್ಯಾಂಡ್. ಒಬ್ರಿಗೂ ಬರಲ್ವಾ? ಏಯ್ ಇಷ್ಟೇ, ಎರಡೇ ಲೈನ್, ರೈಸ್ ಯುವರ್ ಹ್ಯಾಂಡ್. ಏ ಕೈ ಎತ್ತರಪ್ಪ, ರೈಸ್ ಯುವರ್ ಹ್ಯಾಂಡ್. ಆಯ್ತು, ಈಗ ಫಸ್ಟ್ ಲೈನ್ ಅಳಿಸ್ಬಿಡಿ, ನಾನೇನು ಹೇಳಿದೆ ಪರ್ಫೆಕ್ಟ್, ಅದನ್ನ ಅಳಿಸ್ಬಿಡಿ, ಅದನ್ನ ಅಳಿಸ್ಬಿಡಿ. ಈಗ ರೈಸ್ ಯುವರ್ ಹ್ಯಾಂಡ್. ಹಾ ಓಕೆ, ಹಾ ಎಲ್ಲ ಎತ್ತಿ, ನಾನೇನು ಚೆಕ್ ಮಾಡಲ್ಲ. ಅಯ್ಯೋ ಹಾ ಬಿಡಿ ಬಿಡಿ. ಹಾ ಈಗ ಈಗ ನಾನು ಕ್ವೆಶನ್ ಕೇಳಿದ ತಕ್ಷಣ ನಾನು ಕ್ವೆಶನ್ ಕೇಳಿದ ತಕ್ಷಣ ನಾನೇನು ಇಷ್ಟು ಜನಕ್ಕೂ ಬಂದು ಎಕ್ಸಾಮ್ ಕೊಡಲ್ಲ, ಈಗ ಕೊಡ್ತೀನ. ಕೈ ಎತ್ತಿದ್ರೆ ನಿಂದೇನು ಗಂಟು ಹೋಗ್ಬಿಡ್ತಿತ್ತ, ಮರ್ಯಾದೆ ಹೋಗ್ಬಿಡ್ತಿತ್ತು. ಹಾ ಯಾಕಂದ್ರೆ ನಿಮ್ಮ ಫ್ರೆಂಡ್ಗೆ ನಿಮ್ಮ ಬಗ್ಗೆ ಗೊತ್ತು, ನೀನು ಕೈ ಎತ್ತಿದ್ರೆ ನಿಮ್ಮ ಫ್ರೆಂಡ್ ರೈ ಅಲ್ಲ. ಅದಕ್ಕಿಂತ ದೊಡ್ಡದೇನಂದ್ರೆ ಭಯ, ಫಿಯರ್, ಕರೆಕ್ಟಾ? ಅಥವಾ ಹಾಂ ಸ್ಟೋರಿ ಅಂತ ಹೇಳಿದ್ನಲ್ಲ, ಸಿಂಪಲ್ ಅದು. ನಿಮಗೆ ಭಯ ಇದೆ ಅಂದರೆ ಎಲ್ಲರೂ ಪ್ರೂವ್ ಮಾಡ್ಬಿಡ್ರಿ. ನಾನು ಯಾವ ಭಯ, ನಾವು ಓಡಿಸೋದಕ್ಕೆ 5 ಸರಿ ಮಾತ್ರ ಹಾಕ್ಬೇಕಾಗಿತ್ತು. ಇದನ್ನ ಬಿಡಿ, ಅದನ್ನ ಬಿಡಿ, ಈ ಲೈನ್ ಬಿಡಿ, ಆ ಲೈನ್ ಬಿಡಿ ಅಂತ ಎಲ್ಲ ಹೇಳಿದ್ಮೇಲೆ ಕೈ ಮೇಲ್ ಬಂತು. ಸೊ ಇದೇ ಥರ ಇವತ್ತು ಕೈ ಮೇಲ್ ಬಂದಿದೆ, ಯಾವತ್ತು ನೀವು ಮೇಲ್ ಬರೋದು? ಹಾ ಹಾ ನಾಳೆ ಆಯ್ತು, ಅವ್ರು ಇದು ಡಿಜಿಟಲ್ ಆಗಕ್ಕೆ ಬರತ್ತಾರೆ ಅನ್ಕೊಂಡ್ರೆ ನಾಳೆ ಮೇಲ್ ಆಮೇಲಲ್ಲ, ಓಕೆನಾ? ಎಮ್ ಎ ಎಲ್ಲಿ ಅಲ್ಲ, ಓಕೆನಾ? ಅಪ್ ವೆನ್ ನೋಬಡಿ ಕ್ಯಾನ್ ಸೀ ಯು,
ಈಗ ನಾನು ಮಾತಾಡ್ತಾ ಅವರು ಬುಕ್ಸ್ ಇದೆ ಅಂತ ಇಂಟ್ರೊಡ್ಯೂಸ್ ಮಾಡಿದ್ರಲ್ಲ, ಆಮೇಲೆ ಬುಕ್ಸ್ ಇದೆ ಅಂತ ಇಂಟ್ರೊಡ್ಯೂಸ್ ಮಾಡಿ ಅದು ಅವರು ಲೈಬ್ರರಿ ಇದೆ ಅಂತ ಹೇಳಿದ್ದಾರೆ. ಅದು ಲೈಬ್ರರಿ ಅಂದರೆ ನಾನು ಲೈಬ್ರರಿ ಕಟ್ಸಿಲ್ಲ ಸಪ್ರೇಟಾಗಿ, ಓಕೆನಾ, ನಮ್ಮ ಮನೇಲೆ ನಂದು ಲೈಬ್ರರಿ ಅದು. ಅದನ್ನು ಅವರು ಅದೇ ಡಾಕ್ಟರ್ ಪದ್ಮಾವತಿ ಅಂತ ಹೇಳಿದ್ನಲ್ಲ, ಅವರು ಲೈಬ್ರರಿ ಅಟ್ ಹೋಮ್ ಅಂತ ಬರೆದಿದ್ದಾರೆ. ಓಕೆನಾ, ನನಗೆ ಓದಬೇಕು ಅಂದರೆ ತುಂಬ ಆಸೆ. ಓಕೆನಾ, ಓದಬೇಕು ಅನ್ನೋದು ತುಂಬ ಆಸೆ. ಓಕೆನಾ, ನಿಮಗೆ ನಿಮ್ಗೆ ಆಸೆ ಇರುತ್ತಲ್ಲ ಐಸ್ ಕ್ರೀಮ್ ತಿನ್ನಬೇಕು ಅಂತ, ಅಥವಾ ಕೇಕ್ ತಿನ್ನಬೇಕು ಅಂತ, ಆ ಥರದ ಖುಷಿ ಸಿಗುತ್ತಲ್ಲ ನಿಮಗೆ, ಚಾಕ್ಲೇಟ್ ಕ್ಯಾಡ್ಬರಿ ತಿನ್ನಬೇಕು ಅಂತ, ಆ ಥರ ನನಗೆ ಓದು ಬುಕ್ಸ್ ಓದೋದಂದರೆ ಆಸೆ ಜಾಸ್ತಿ. ಆ ಬುಕ್ಸ್ ಓದ್ತಾ ಓದ್ತಾ ಓದಿದ್ಮೇಲೆ ಅದನ್ನು ನನಗೆ ವಾಪಸ್ ಕೊಡೋಕ್ಕೆ ಇಷ್ಟ ಬರ್ತಿರಲಿಲ್ಲ, ಬಿಕಾಸ್ ಅದ್ರ ಜೊತೆ ಏನೋ ಆಗಿರುತ್ತೆ. ಹಾಂ, ಅದೇ ಹೀರೋ ಹೀರೋಯಿನ್ಗೆ ಆಗುತ್ತಲ್ಲ ಸಿನಿಮಾದ ಆ ಥರ, ಆ ಥರ ಆಗಿ ಅದನ್ನು ಮಾರಬಾರ್ದು ಅಂತ ನಾನೇ ಇಟ್ಕೊಂಡು ಅದು ಜಾಸ್ತಿ ಆಗೋಯ್ತು, ಒಂದು 16,000 ಬುಕ್ಸ್ ಆಗೋಯ್ತು ಇವತ್ತಿಗೆ, ಅದು ಒಂದು ಹಳೆದು ಬಂದಿರೋದು. ಸೊ ಆ ಬುಕ್ಸ್ ಇಡೋದಕ್ಕೆ ಜಾಗ ಜಾಗ ಬೇಕು. ಬಾಡಿಗೆ ಮನೇಲಿ ಇಟ್ಟರೆ ಬಾಡಿಗೆ ಮನೆಯವರು ಏನ್ರಿ ಇಷ್ಟು ವೆಯ್ಟ್ ಇಡ್ತಿದ್ದೀರಾ ಬಿಲ್ಡಿಂಗಲ್ಲಿ, ಪಿಲ್ಲರ್ ಇಲ್ಲದೆ ಬುಕ್ ಇಟ್ಟಿರೋ ಬಿಲ್ಡಿಂಗ್ ಅಂತ ಅವರು. ಅದಕ್ಕೆ ನಾನೇ ಬಿಲ್ಡಿಂಗ್ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡಿದಾಗ ನಮ್ಮ ತಂದೆ ತಾಯಿ ಕೂಲಿ ಕೆಲಸ ಮಾಡ್ತಿದ್ರು, ಈ ಕೂಲಿ ಕೆಲಸ ಮಾಡ್ತಿದ್ದು ಪೇಂಟ್ ಅಲ್ಲ, ಹೌದು, ಆ ಗಾರೆ ಕೆಲಸ. ಆ ಕೊನೆಯದಾಗಿ ಕೆಲಸ ಮಾಡಿದ್ರಲ್ಲ ಅದೇ ಬಿಲ್ಡಿಂಗ್ನ ನಾನು ತಗೊಂಡಿದ್ದು, ಅದನ್ನ ಮನೆ ಅಂತ. ಅದು ಹೌಸ್ ಅಲ್ಲ ಹೋಮ್, ಯಾಕಂದ್ರೆ ಅದರಲ್ಲಿ ಎಮೋಷನ್ಸ್ ಇದೆ, ಅದರಲ್ಲಿ ನಮ್ಮ ತಂದೆ ತಾಯಿದು ಸ್ಟೋರಿ ಇದೆ. ಆಯ್ತಾ, ನಾನು ಅದಕ್ಕೆ ಹೇಳ್ತಿರೋದು ಈಗ ನಂಬರ್ಸ್ ಸಾಕಾಗಲ್ಲ, ನಂಬರ್ಸ್ ಸಾಕಾಗಲ್ಲ. ನೀವೇನೇನೋ ನಂಬರ್ಸ್ ಇದೆ, ನಿಮ್ಮದು ರಿಸಲ್ಟ್ ನಂಬರೇ ತಾನೆ, ಅದಕ್ಕೊಂದು ಸ್ಟೋರಿ ಹಾಕಿ ನೋಡಿ ಇನ್ನೂ ಚೆನ್ನಾಗಿ ಬರುತ್ತೆ. ಅಂಡರ್ಸ್ಟ್ಯಾಂಡ್? ಹಾಂ, ಅರ್ಥ ಆಗ್ತಿದೆಯಾ? ಸೊ ವಾಟ್ ಎವರ್ ಯು ಡೂ ಇನ್ ಯರ್ ಲೈಫ್ ಕನ್ವರ್ಟ್ ಇನ್ ಟು ಅ ಸ್ಟೋರಿ. ನಾಳೆ ದಿನ ಯಾರಿಗಾದ್ರು ಹೇಳೋಕ್ಕಾಗಬೇಕು ಅದನ್ನು. ಓಕೆ, ಬೆಳಿಗ್ಗೆ ಬಸ್ಸಲ್ಲಿ ಬರೋದು ಒಂದು ಸ್ಟೋರಿ ನಂದು. ಬಸ್ ಬುಕ್ ಮಾಡಿದ್ದೆ, ಬಸ್ ಸರ್ ಕಾರಲ್ಲಿ ಬಂದ್ರೆ, ನಾವು ಕಾರಲ್ಲ ಇಲ್ಲ ಬಸ್ಸಲ್ಲೇ ಬಂದಿದ್ದು. ಬಸ್ಸಲ್ಲಿ ಬಂದಾಗ ಅವರು ಐರಾವತ ಎಸಿ ಬಸ್, ಅದರಲ್ಲಿ ಕಂಡಕ್ಟ್ರ್ ಫೋನ್ ಮಾಡಿದ್ರು ಬಸ್ ವೆಯ್ಟ್ ಮಾಡ್ತಿದೆ ಅಂತ. ಓ, ಮತ್ತೆ ಬುಕ್ ಮಾಡಿರೋದು ಯಾರು, ವೆಯ್ಟ್ ಮಾಡಲೇಬೇಕು. 6:30 ಹೊರಡಬೇಕಾಗಿತ್ತು ಬಸ್ಸು, 6:35 ನಾನು ರೀಚ್ ಆಗಿದ್ದು. ಯಾಕೇಳಿ, ಗೆಸ್ಟು ಆಯ್ತಾ, ಅದೇ ಇಲ್ಲ ಬಿಟ್ಟು ಹೋಗ್ತಾರೆ. ಆ ಕಂಡಕ್ಟರ್ ಏನೋ ಒಳ್ಳೆಯವರಾಗಿದ್ರು ಕಾದ್ರು. ಓಕೆನಾ, ಇಲ್ಲ ಬಿಟ್ಟು ಹೋಗ್ತಾರೆ 6:30 ಶಾರ್ಪ್ ಬೇಕೇನು. ಅವನು ಆಂಟರ್ಪ್ರಿನರ್ ಆಗಿದ್ರೆ ನೀನೇನು ಕಸ್ಟಮರ್ ಅಂತ ಇದ್ರೆ ಅವ್ನ ಕಾದ. ಒಳಗೆ ಬಂದು ಕೂತ್ಮೇಲೆ ನಾನು ಬಸ್ ನಂಬರ್ ನೋಡಲಿಲ್ಲ, ಬುಕಿಂಗ್ ಅಂದರು. ಹಾಂ ಸರ್, ಬುಕ್ ರಿಸರ್ವೇಷನ್ ಅಂದರೆ ಕೋರ್ಸ್ ಒಳಗಡೆ. ಆಮೇಲೆ ಇದು ಪೇಪರ್ ತಂದರು, ಅದು ಯಾವುದೋ ಹೊಸ ಅಭ್ಯಾಸ ಬಂದಿದೆ ಬಸ್ಸಲ್ಲಿ ಪೇಪರ್ ಕೊಡ್ತಾರೆ. ಪೇಪರ್ ಹೋಗ್ತೀರ, ಇಂಗ್ಲೀಷ್ ಹೋಗ್ತೀರ, ಕನ್ನಡ ಹೋಗ್ತೀರ, ಪೇಪರ್ ಹೋಗ್ತೀರ ಅಂದ್ರೆ ನಾನು ಬೇಡ ಅಂದೆ. ಹಾಗೆ ಓದಕ್ಕೆ ಬರಲ್ಲ ಅಂದರು. ಆಯ್ತು ಬಿಡಪ್ಪ, ಈಗ ನಾನು ಅಪ್ರೂವ್ ಮಾಡೋಕ್ಕಾಗತ್ತಾ? ಹಾಂ, ನಂಬರು ಪ್ರೊಫೈಲ್ ರೀಡಿಂಗ್ ಅಲ್ಲೆಲ್ಲ ಆಗುತ್ತಾ? ಅಲ್ಲಿ ಸುಮ್ಮನೆ ಬರಬೇಕಷ್ಟೇ. ಹೌದು, ನನಗೆ ಓದಕ್ಕೆ ಬರಲ್ಲ. ಯಾವುದು? ಇಂಗ್ಲೀಷ್ ಕನ್ನಡ ಓದಕ್ಕೆ ಬರಲ್ಲ, ಹಿಂದಿ ಪೇಪರ್ ದೇ ಅಂದೆ. ಅವ್ರ ಹತ್ರ ಅದು ಇರಲಿಲ್ಲ. ಟೀಕೆ ಬೇಜ, ನೋ ಪ್ರಾಬ್ಲಮ್, ಸುಮ್ಮನೆ ಸ್ಟೋರಿ. ಹಾಂ, ಆಮೇಲೆ ಇಲ್ಲಿ ಬರ್ತಾ ಎಸ್ ಟಿ ಕೋಟೆ ಬಸ್ ಎತ್ಕೊಂಡೆ, ಅಲ್ಲಿ ಅದು ಎಸ್ ಟಿ ಕೋಟೆ ಅಂತ ರೂಟ್ ಹಾಕಿದೆ. ನನಗೆ ಅವಾಗಲೇ ಗುರುನಾಥ್ ಫೋನ್ ಮಾಡಿದ್ರು, ಬಂದ ರೀಚ್ ಆದ್ರ, ಎಲ್ಲಿದ್ದೀರಾ, ಮೈಸೂರು ರೀಚ್ ಆಯ್ತಾ? ನಾನು ಆಲ್ಮೋಸ್ಟ್ ಮೈಸೂರು ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಅಲ್ಲಿ ಎಸ್ ಟಿ ಕೋಟೆ ಅಂತ ಆರೋ ಮಾರ್ಕ್ ಇದೆ, ಅದ್ರ ಪಕ್ಕ ಎಷ್ಟು ಕಿಲೋಮೀಟರ್ ಅಂತ ಇರಬೇಕಲ್ವಾ, ಅಲ್ಲಿ ಅವನು ಅನಿಸಿದ್ದಾನೆ ಬೇಕಾಗಿದ್ದಾರೆ ಅಂತ. ಕಮ್ಯುನಿಕೇಶನ್ ನೋಡಿ ಎಷ್ಟು ಚೆನ್ನಾಗತ್ತೆ, ನನಗೆ ಹೆಲ್ಪ್ ಆಗಬೇಕದು. ಹಾಂ, ಈಗ ಅವನು ಎಚ್ ಟಿ ಕೋಟೆ ಬೇಕಾಗಿದ್ದಾರೆ ಅಂದರೆ ಏನು ಏನೇ
ವಾಟ್ ಈಸ್ ಇ ಟ್ರೈಂಗ್ ಟು ಟೆಲ್? ಹಾಂ, ಸ್ಟೋರೀಸ್ ಆರ್ ಇಂಪಾರ್ಟೆಂಟ್ ಅಂತ. ಹಾಂ, ಟ್ರೈ ಟು ಬಿಲ್ಡ್ ಸ್ಟೋರೀಸ್, ಟ್ರೈ ಟು ಕನ್ವರ್ಟ್ ಯುವರ್ ನಂಬರ್ಸ್ ಇಂಟು ಸ್ಟೋರೀಸ್.